ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವೊಂದು ಉದ್ಯೋಗದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಅಂದರೆ ಪಿ ಯು ಸಿ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಗೌರ್ಮೆಂಟ್ ಕೆಲಸಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ರೆ ಅಂಥವ್ರಿಗೋಸ್ಕರ ಇದೊಂದು ಭರ್ಜರಿ ಅವಕಾಶ ಅಂತಲೇ ಹೇಳ್ಬೋದು. ತತ್ರ 4,500 ಪೋಸ್ಟ್ಗಿಂತ ಹೆಚ್ಚು ಹುದ್ದೆಗಳಿಗೆ ಈಗ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದ್ದೀನಿ. ಎಕ್ಸಾಮ್ ಯಾವಾಗಿರುತ್ತೆ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವುದು, ಎಂಡಿಂಗ್ ಡೇಟ್ ಯಾವುದು, ಫೀಸ್ ಎಷ್ಟಿರುತ್ತೆ, ಎಕ್ಸಾಮ್ ಯಾವ ರೀತಿ ಇರುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪಿ ಯು ಸಿ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ಈಗ ಅನೌನ್ಸ್ ಆಗಿರತಕ್ಕಂಥ ಹುದ್ದೆಗಳು ನೋಡಿ, ಸೆಂಟ್ರಲ್ ಗೌರ್ಮೆಂಟ್ನ SSC ಡಿಪಾರ್ಟ್ಮೆಂಟಿಂದ ಇದು ಅನೌನ್ಸ್ ಆಗಿರತಕ್ಕಂಥದ್ದು ನೋಡಿ. ಕಂಬೈನ್ಡ್ ಹೈಯರ್ ಸೆಕೆಂಡ್ರಿ ಅಂದರೆ 10+2 ಲೆವೆಲ್ ಎಕ್ಸಾಮಿನೇಷನ್ 2022 ಅಂತ ಇದೆ. ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನೋಡಿ, 6ನೇ ತಾರೀಕು ಡಿಸೆಂಬರಿಂದ 4ನೇ ತಾರೀಕು ಜನವರಿ ತನಕ ಅವಕಾಶ ಇದೆ. ಸೊ ಅಲ್ಲಿ ತನಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಆನ್ಲೈನ್ ಆಫ್ಲೈನಲ್ಲಿ ನೀವು ಚಲನ್ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಅದು ಕೂಡ 4ನೇ ತಾರೀಕೇ ಲಾಸ್ಟ್ ಡೇಟ್ ಇರುತ್ತೆ. ಹಾಗೆ ಆನ್ಲೈನ್ ಪೇಮೆಂಟ್ನ ಮಾಡಬೇಕು ಅಂತಂದರೆ 5ನೇ ತಾರೀಕು ತನಕ ನಿಮಗೆ ಟೈಮ್ ಇರುತ್ತೆ. ಹಾಗೆ ಚಲನ್ ಮೂಲಕ ನೀವು ಪೇಮೆಂಟ್ನ ಮಾಡಬೇಕು ಅಂದರೆ 6ನೇ ತಾರೀಕು ತನಕ ಟೈಮ್ ಇರುತ್ತೆ. ಹಾಗೆ ನೋಡಿ, ನಿಮ್ಮ ಅಪ್ಲಿಕೇಶನ್ ಕರೆಕ್ಷನ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೂ ಕೂಡ 10ನೇ ತಾರೀಕು ತನಕ ಟೈಮ್ ಇದೆ ನೋಡಿ. 9 ಮತ್ತು 10ನೇ ತಾರೀಕಲ್ಲಿ ನೀವು ತಿದ್ದುಪಡಿ ಏನಿದ್ರು ಅದನ್ನು ಮಾಡ್ಕೋಬೋದು. ಇದು 2 ರೀತಿಯ ಎಕ್ಸಾಮ್ ಇರುತ್ತೆ ನೋಡಿ. ಶೆಡ್ಯೂಲ್ಡ್ ಆಫ್ ಟೈಯರ್ 1 ಅಂತ, ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ, ಅದು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಇರುತ್ತೆ. ಹಾಗೆ ಎರಡನೇ ಎಕ್ಸಾಮು ಅದು ಟು ಬಿ ನೋಟಿಫೈಡ್ ಲೇಟರ್ ಅಂತ ಕೊಟ್ಟಿದ್ದಾರೆ, ಅಂದರೆ ಅದನ್ನು ನೆಕ್ಸ್ಟು ತಿಳಿಸ್ತೀವಿ ಅಂತ. ಸೊ ಈ ರೀತಿ 2 ಎಕ್ಸಾಮ್ ಇರುತ್ತೆ. ಹಾಗೆ ಯಾವ ಪೋಸ್ಟ್ಗಳಂತ ನೋಡೋದಾದರೆ ನೋಡಿ, ಲೋಯರ್ ಡಿವಿಷನ್ ಕ್ಲರ್ಕ್ ಅಥವಾ ಜೂನಿಯರ್ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ ಅಂತ ಒಂದು ಮೊದಲನೇ ಪೋಸ್ಟು. ಇದಕ್ಕೆ ಪೇ ಸ್ಕೇಲ್ ಬಂದು ನೋಡಿ 19,900 63,200 ಆಗಿರುತ್ತೆ. ಹಾಗೆ ಡೇಟಾ ಎಂಟ್ರಿ ಆಪರೇಟರ್, ಅದಕ್ಕೆ ಪೇ ಸ್ಕೇಲ್ ಬಂದು 25,500 81,100 ಆಗಿರುತ್ತೆ. ನೆಕ್ಸ್ಟು ಮೂರನೇ ಪೋಸ್ಟ್ ಬಂದು ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಅಂತ ಇರುತ್ತೆ. ಇದಕ್ಕೆ 25,500 81,000 ಸೇಮ್ ಅದೇ ಪೇ ಸ್ಕೇಲ್ ಇರುತ್ತೆ. ಸೊ ಇದಕ್ಕೆ ವೇಕೆನ್ಸಿನ ಕೊಟ್ಟಿದ್ದಾರೆ ನೋಡಿ, ಟೆಂಟೇಟಿವ್ ವೇಕೆನ್ಸೀಸ್. ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 4,500 ವೇಕೆನ್ಸೀಸ್, ಅಂದರೆ ಆಲ್ ಓವರ್ ಇಂಡಿಯಾ ಇದು 4,500 ಪೋಸ್ಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಇದರ ವೆಬ್ಸೈಟ್ ಅಡ್ರೆಸ್ ಬಂದು ನೋಡಿ, SSC.NIC.in ಇದು ಮುಂದಗಡೆ ಕೊಟ್ಟಿದ್ದಾರೆ, ಅದನ್ನು ನಾನು ತೋರಿಸ್ಕೊಡ್ತೀನಿ. ರಿಸರ್ವೇಷನ್ ಬಂದು ನೋಡಿ, ಕೆಟಗರಿ ವೈಸು ಎಷ್ಟೆಷ್ಟು ರಿಸರ್ವೇಷನ್ ಇದೆ ಅದನ್ನ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ಈ 3 ಪೋಸ್ಟ್ಗಳಲ್ಲಿ ಯಾವ್ಯಾವ ರೀತಿ ಡಿಸಬಿಲಿಟಿ ಇರೋರು ಯಾವ್ಯಾವ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಂಡು ನೀವು ಅಲ್ಲಿ ಅಪ್ಲೈ ಮಾಡಬೇಕು. ಹಾಗೆ ಏಜ್ ಲಿಮಿಟ್ನ ನೋಡಿ ಸ್ನೇಹಿತರೆ, 18 ವರ್ಷದಿಂದ 27 ವರ್ಷ ವಯಸ್ಸಾಗಿರ್ತಕ್ಕಂಥವ್ರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಅದು 1/1/2004 ಅಷ್ಟರೊಳಗಡೆ, ಅಂದರೆ 1/1/2027 ಒಳಗಡೆ 27 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ಏಜ್ದು ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ನೋಡಿ, SST ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ಇರುತ್ತೆ, OBC ಅವ್ರಿಗೆ 3 ವರ್ಷ, ಹೀಗೆ ಪ್ರತಿಯೊಬ್ಬರಿಗೂ ಎಷ್ಟಿದೆ ಏಜ್ ರಿಜನ್ ಎಕ್ಸ್ಟೆಂಡ್ ಎಷ್ಟಿರುತ್ತೆ ಅಷ್ಟನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಇದರ ಆಧಾರದ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, SC ST ಅವರಿಗೆ 5 ವರ್ಷ ಅಂತಿದೆ, ಇಲ್ಲಿ 27 ವರ್ಷ + 5 ಅಂತಂದರೆ 32 ವರ್ಷ ತುಂಬಿರ್ತಕ್ಕಂಥವ್ರು ಕೂಡ ಅಪ್ಲೈ ಮಾಡ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಸೊ ಇದನ್ನು ನೋಡಿಕೊಂಡು ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ನೋಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅದು 4 ಜನವರಿ 2023 ಒಳಗಡೆ ಕಂಪ್ಲೀಟ್ ಆಗಿರಬೇಕು. ಈ 3 ರೀತಿಯ ಪೋಸ್ಟ್ಗೂ ಕೂಡ ನೋಡಿ, ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಪಾಸ್ಟ್ 12th ಸ್ಟ್ಯಾಂಡರ್ಡ್ ಆರ್ ಈಕ್ವಿವಲೆಂಟ್ ಎಕ್ಸಾಮಿನೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ, ಅಂದರೆ PUC ಆಗಿರಬೇಕು ಅಥವಾ ಅದಕ್ಕೆ ಈಕ್ವಿವಲೆಂಟ್ ಅಂತ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಯಾವ್ದಾದ್ರು ಈಕ್ವಿವಲೆಂಟ್ ಆಗಿರುತ್ತೆ. ಸೊ ಅದಾಗಿರೋರು ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಈ ಕ್ವಾಲಿಫಿಕೇಷನ್ನ ಸರ್ಟಿಫಿಕೇಟ 4 ಜನವರಿ 2023 ಒಳಗಡೆ ಬಂದಿರಬೇಕು. ಸೊ ಅಂಥವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದಕ್ಕೂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೇ ವೆಬ್ಸೈಟ್ನಲ್ಲಿ ನೀವು ಹೋಗಿ, ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಹೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅಪ್ಲಿಕೇಶನ್ ಫೀಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಇದಕ್ಕೆ ಫೀ ಪೇಯಬಲ್ RS 100 ಅಂತಿದೆ, ಅಂದರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇದರಲ್ಲಿ ವುಮನ್ ಕ್ಯಾಂಡಿಡೇಟ್ಸು ಮತ್ತು SC ಕ್ಯಾಂಡಿಡೇಟ್ಸು ST ಕ್ಯಾಂಡಿಡೇಟ್ಸು ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋಂಥವ್ರು ಮತ್ತು ಎಕ್ಸ್ ಸರ್ವಿಸ್ ಮೆನ್ ಇವ್ರುಗಳಿಗೆ ಯಾವುದೇ ಫೀಸನ್ನು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ನೀವು ಈ ಫೀಸನ್ನು ಆನ್ಲೈನಲ್ಲಿ ನೋಡಿ, ಭೀಮ್ UPI ಮೂಲಕನೋ ಅಥವಾ ನೆಟ್ ಬ್ಯಾಂಕಿಂಗು ಅಥವಾ ಯೂಸಿಂಗ್ ಮಾಸ್ಟರ್ ಕಾರ್ಡು ಅಂದರೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನೀವು
ಎಸ್ ಬಿ ಐ ಬ್ರ್ಯಾಂಚಸ್ಸಲ್ಲಿ ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಈ ಥರ ರೀತಿ ನೀವು ಫೀಸನ್ನು ಪೇ ಮಾಡ್ಬೋದು. ಎಕ್ಸಾಮ್ ಸೆಂಟರ್ಸ್ ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಸೆಂಟರ್ಸ್ಗಳು ಎಲ್ಲೆಲ್ಲಿದೆ ಅಂದ್ಬಿಟ್ಕೊಟ್ಟಿದ್ದಾರೆ ನೋಡಿ, ಸೆಂಟ್ರಲ್ ರೀಜನ್ನು, ಈಸ್ಟರ್ನ್ ರೀಜನ್ನು ಮತ್ತು ಕರ್ನಾಟಕ ಕೇರಳ ರೀಜನ್ ಅಂತ ಇದೆ ನೋಡಿ. ಇದರಲ್ಲಿ ನಿಮ್ಮ ಸೆಂಟರ್ಸ್ ಯಾವ್ದಿರಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇಷ್ಟು ಕರ್ನಾಟಕದ ಸೆಂಟರ್ಸ್ ಆಗಿರುತ್ತೆ: ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಅಂದರೆ ಗುಲ್ಬರ್ಗ, ಮಂಗಳೂರು, ಮೈಸೂರು ಮತ್ತು ಶಿವಮೊಗ್ಗ, ಉಡುಪಿ. ಇಷ್ಟರಲ್ಲಿ ನಿಮಗೆ ಯಾವುದು ಸೂಟಬಲ್ ಆಗುತ್ತೆ ಆ ಸೆಂಟ್ರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಪಕ್ಕದಲ್ಲೇ ಸೆಂಟ್ರ್ ಕೋಡ್ ಕೂಡ ಇದೆ, ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಎಕ್ಸಾಮ್ ಒನ್ ಅಂದರೆ ಸ್ಕೀಮ್ ಆಫ್ ಟೈಯರ್ ಒನ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇಂಗ್ಲೀಷ್ ಲ್ಯಾಂಗ್ವೇಜು ಅದು 25 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸ್ಗೆ. ಜನರಲ್ ಇಂಟೆಲಿಜೆನ್ಸ್ ಕೂಡ 25 ಕ್ವಶನ್ಸ್ ಇರುತ್ತೆ. ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅದು 25 ಕ್ವಶನ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ಸು 25 ಕ್ವಶನ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ಗೆ 60 ಮಿನಿಟ್ಸ್ ಅಂದರೆ 80 ಮಿನಿಟ್ಸ್ ಫಾರ್ ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ಸ್ಕ್ರೈಬ್ ಆ್ಯಸ್ ಪರ್ ಪ್ಯಾರಾ 8.1 ಅಂತಿದೆ ನೋಡಿ. ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ ಅವ್ರಿಗೆ 80 ಮಿನಿಟ್ಸ್ ಇರುತ್ತೆ. 60 ಮಿನಿಟ್ಸ್ ಅಂದರೆ 1 ಅವರ್ ಟೈಮ್ ಇರುತ್ತೆ ನಿಮಗೆ. ಇದಕ್ಕೆ ಈ 100 ಕ್ವಶನ್ಗೆ ನೀವು ಅಟೆಂಡ್ ಮಾಡಬೇಕು. ಹಾಗೆ ಸ್ಕೀಮ್ ಆಫ್ ಟೈರ್ 2 ಎಕ್ಸಾಮಿನೇಷನ್ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಸೆಷನ್ 1 ಅಂದರೆ 2 ಅವರ್ಸ್ 15 ಮಿನಿಟ್ಸ್ ಇರುತ್ತೆ ಇದಕ್ಕೆ 2 ಕಾಲು ಗಂಟೆ. ಅದರಲ್ಲಿ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಈ ಥರ ಇರುತ್ತೆ ಮೊದಲಲ್ಲಿ ಸೀಸನ್ 1ನಲ್ಲಿ. ಸೊ ಅದರಲ್ಲಿ ಸೆಕ್ಷನಲ್ಲಿ ನೋಡಿ ಮ್ಯಾಥಮೆಟಿಕಲ್ ಅಬಿಲಿಟೀಸ್ ಇರುತ್ತೆ, ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ. ಅದಕ್ಕೆ ಮಾರ್ಕ್ಸ್ಗಳು 30 ಮಾರ್ಕ್ಸ್ ಇರುತ್ತೆ, ಟೋಟಲ್ 60 ಮಾರ್ಕ್ಸ್ಗೆ. ಸೊ ಈ ಥರ ಇರುತ್ತೆ ಫುಲ್ಲು. ನೀವು ಡೀಟೇಲಾಗಿ ನೋಡ್ಕೊಂಡು ಇದನ್ನು ಸೆಕ್ಷನ್ 2ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಿಹೆನ್ಷನ್ ಮತ್ತು ಜನರಲ್ ಅವೇರ್ನೆಸ್ಸು ಮಾಡ್ಯೂಲ್ 2 ಇದರಲ್ಲಿ ಈ ಥರ ಇರುತ್ತೆ. ಅದು 40 ಮಾರ್ಕ್ಸ್ ಮತ್ತು 20 ಮಾರ್ಕ್ಸ್, ಇದು ಟೋಟಲ್ 60 ಮಾರ್ಕ್ಸ್ಗೆ ಇರುತ್ತೆ. ಸೊ ಇದನ್ನೆಲ್ಲ ಡೀಟೇಲ್ ನೋಡಿಕೊಂಡು ನೀವು ಈ ಎಕ್ಸಾಮ್ಗೆ ತಯಾರನ್ನು ನಡೆಸ್ಬೇಕು. ಹಾಗೆ ಇನ್ನೊಂದು ಮೇಯ್ನ್ ಪಾಯಿಂಟು ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಸ್ನೇಹಿತರೆ, ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆಫ್ 0.5 ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ತಪ್ಪು ಉತ್ತರಕ್ಕೆ ಸರಿಯಾದ ಉತ್ತರದಲ್ಲಿ ಅರ್ಧ ಮಾರ್ಕ್ಸನ್ನು ಇವರು ಕಳೀತಾರೆ. ಸೊ ನಿಮಗೆ ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಗೊತ್ತೋ ಅಷ್ಟಕ್ಕೆ ಮಾತ್ರ ನೀವು ಅಟೆಂಡ್ ಮಾಡಿ ಬರಬೇಕಾಗತ್ತೆ. ಸೊ ಇದೊಂದು ಮೇಯ್ನ್ ಪಾಯಿಂಟ್ ನೀವು ಮೈಂಡಲ್ಲಿ ನೆನ್ಪಿಟ್ಕೋಬೇಕು. ಸೊ ಈ PDF ಕಾಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಿ ಓಪನ್ ಮಾಡಿ ಬೇಕಾದ್ರೆ ನೀವು ಡೀಟೇಲಾಗಿ ನೋಡಿಕೊಂಡು ಆನಂತರ ನೀವು ಅಪ್ಲೈ ಮಾಡಿ ಸ್ನೇಹಿತರೆ. ಸೊ PUC ಆಗಿರ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಈ ಕೂಡಲೇ ಅರ್ಜಿನ ಸಲ್ಲಿಸಿ. ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.